ಇನ್ನೊಂದೆಡೆ ಕೊಡಗಿನ ನೆರೆ ಸಂತ್ರಸ್ತರ ಸಹಾಯಕ್ಕೆ ಉದ್ಯಾನ ನಗರಿ ಜನರು ಬದ್ಧರಾಗಿದ್ದು, ಕೊಡಗಿನ ಜನರ ಪ್ರಾಣ ಉಳಿಸಿ ಅವರನ್ನು ರಕ್ಷಿಸಿ ಅಂತ ಕನ್ನಡಪರ ಸಂಘಟನೆಗಳು ವಿಘ್ನ ವಿನಾಯಕನ ಮೊರೆ ಹೋಗಿದೆ. ನಗರದ ನವರಂಗ್ ಸಮೀಪದ ಗಣೇಶನ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆಯುವ ಮೂಲಕ ಬೆನಕನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇದರ ಜೊತೆಗೆ ಕೊಡವರಿಗೆ ನೆರವು ನೀಡುವುದಕ್ಕೋಸ್ಕರ ಕನ್ನಡಪರ ಸಂಘಟನೆ ಕಾರ್ಯಕರ್ತರು ಹಣ ಸಂಗ್ರಹಿಸ್ತಾ ಇದ್ದು, ಅದನ್ನು ನೆರೆ ಸಂತ್ರಸ್ತರಿಗೆ ನೀಡಲು ಮುಂದಾಗಿದ್ದಾರೆ. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.